ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ವರ್ಷ ಉಗಾದಿ ಹಬ್ಬ ನಮಗೆ ಎಲ್ಲರಿಗೂ ನಿಮಗೆ ಐಸು ಆರೋಗ್ಯ ಐಶ್ವರ್ಯ ಕೊಟ್ಟಿ ದೇವರು ಕಾಪಾಡಲಿ ಅಂತ ಕೇಳ್ಕೊತಾ ನನ್ನ ಹಬ್ಬ ಇವತ್ತು ಶುರು ಮಾಡ್ತಾ ಇದೀನಿ ಸಿಂಪಲ್ ಆಗಿ ಮಾಡ್ತಾ ಇದೀವಿ ನಿನ್ನೆ ನಾವು ಯಜಮಾನ್ ರೋಗ ಮಾರ್ಕೆಟ್ ಅಲ್ಲಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ತಂದಿದ್ರು ನಮಗೆ ಆಲ್ರೆಡಿ ನಿನ್ನೆ ನಾನು ದೇವಸ್ಥಾನನ ತೊಳೆದು ಇಟ್ಕೊಂಡಿದ್ದೀನಿ नोड़ता निन्े तोलती वर्सिटे इवि कलसले हाकि रेडीता आलि स्नान आगे रात्र मन सरसी एलिए यजमा हल्लेू कुबरी बरसिक बरसिटे तले हाकड़े इवगंचू देवर मन स्वल्प रेडीबू अड़े मन होंचूर अड़े मोड़ होंगे मोड़ होंगे नानबार्के नम यजमा नम सुष्ट वे वो लोट हाकिन ना देवर नैवेद्य ಬೇಕಾಗುತ್ತೆ ನಮ್ಮನೆಯಲ್ಲಿ ಬೋನಸ್ ತುಂಬೇಕಲ್ಲ ಅದರಿಂದ ಇವತ್ತು ಹೋಳಿಗೆ ಒಂಚೂರು ಕಾಳುಳಿಗೆ ರಾತ್ರಿನೇ ಬೇ ಕಾಳಿನಿ ಹಾಕಿದೆ ಕಡಲೆ ಕಾಳು ಬಳಕೈ ತಂದು ಕೊಟ್ಟವರು ಯಜಮಾನ್ರು ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ ನೋಡ್ತಾ ಇರಬಹುದು ತೆಂಗಿನಕಾಯಿ ಬಾಳೆಹಣ್ಣು ಹೂವು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಈ ವಿಡಿಯೋ ಶುರು ಮಾಡ್ತೀನಿ ಈಗ ಆಲ್ರೆಡಿ ಒಂದು ವಾರನೇ ಆಗಿತ್ತು ವಿಡಿಯೋನೇ ಮಾಡಿರಲಿಲ್ಲ ನಿಮಗೆ ಗೊತ್ತಿರಲ್ಲ ನೀವು ಹುಷಾರಿರಲಿಲ್ಲ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇವಾಗ ಎಲ್ಲ ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಹೋದಕ್ಕೆ ಒಂದು ಸ್ವಲ್ಪ ಇದಾಗಿತ್ತು ಇವಾಗ ಆಲ್ರೆಡಿ ರೆಡಿ ಇದ್ದೀನಿ ಇವತ್ತು ಹಬ್ಬನ ನಮ್ಮನೆ ಸಿಂಪಲ್ ಉಗಾದಿ ಹಬ್ಬನ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ಇನ್ನು ಬಾಕ್ಲಿ ಎಲ್ಲ ರಂಗೋಲಿ ಹೋಗಬೇಕು ತುಂಬ ಕೆಲಸ ಇದೆ ಈಗ ಆಲ್ರೆಡಿ 6 ಗಂಟೆ ಟೈಮ್ ಆಗೇ ಹೋಗಿದೆ ಬನ್ನಿ ಶುರು ಮಾಡೋಣ ನೋಡ್ತಾ ಇರೋದು ಅಡಿಗೆ ಮನೆ ಎಲ್ಲ ನಿನ್ನೆ ಕ್ಲೀನ್ ಮಾಡಿಕೊಂಡಿದ್ದೆ ರಾತ್ರಿನೇ ಎಲ್ಲ ಒಂದು ತೊಳೆದು ಒರೆಸಿ ಕ್ಲೀನ್ ಆಗಿ ಇವಾಗ ಏನು ಇರಲಿಲ್ಲ ಕೂಡ ಖಾಲಿ ಆಗಿತ್ತು ಅನ್ನ ಸ್ವಲ್ಪ ಮೊಸರನ್ನ ತಿಂದ್ಬಿಟ್ಟು ಎಲ್ಲ ಖಾಲಿ ಮಾಡಿ ತೊಳೆದಿಕ್ಕಿದ್ರು ಇವಾಗ ಅಡಿಗೆ ಮನೆಗೆ ಬಂದು ದೇವರ ಮನೆಯಲ್ಲಿ ಕಳ್ಸೆಲ್ಲ ಕೂರಿಸಿಬಿಟ್ಟು ಇವಾಗ ಇಲ್ಲಿ ಒಬಿಟ್ಗೆ ನಾನು ಒಂದೊಂದು ಬಟ್ಲು ಚಿಕ್ಕದ್ರಲ್ಲಿ ಒಂದೊಂದು ಬಟ್ಲು ಬೇಳೆ ಇದರಲ್ಲಿ ನೋಡ್ತಾ ಇರೋದು ತೊಗರಿ ಬೇಳೆ ಹಾಕೊಂಡಿದ್ದೀನಿ ಒಂದು ಬಟ್ಲು ಇದು ಒಂದು ಬಟ್ಲು ಸಾಕು ಇಷ್ಟು ಕಡಲೆ ಬೇಳೆ इष्टु हाके तोळीतीनि तोळेदुबिट्टु बेयिकिडोण चेन्नागि ओंदे सति तोळ्कोळ्ळि नीरु हाकिबिट्टु इक्ता इदीनि बेयिदे ओंदु चोंप हाकिदीनि इन्नोंदु स्वल्प हाकोण मिक्किद्रे सांबार्गे आगुत्ते स्वल्प बेयली चेना तोर्तनी निन्े नानूंदी स्मार्ट हो स्वल्प बेल अ तक बड़े आफर मुसिकतु मुनूरवत रूपये राजु सख्त तूक अदे गटी कूड़ा है अद्रा एस्टो आर पीस बंदी खाली आगोदे वे वे अंदर अद्ष्ट ऐवत रूपये मुनूरवत रूपये आफर सकते तक बंदे निन्े रात्र सूम्ते यूज मतनी इत बेली चेना इवग ना बेमेले बंद्रे नानूग अदेटे ना इवग कनक रेडी मोड़ बंदी नानी बटल चिरोटी रवे तक नोड़ता बटल चिरोटी रवे तक अद्कि स्वलप अस्ट पुड़ी हाकोण साकु नानीव स्वल्प नहीं सेसि स्वल्प नीले आमले नानून बटल मैदा हिट हाँ कल्ती स्वल्प चेना रवे अल्वा चेना बरते स्वल्प निम्स नेने तोरस्ती नानीवी निम्स आगे नानु मैदा हिट हाकोता जल्दी हिड़ी नान तुम्बिकी नोड़ताबूद कलसीटको नमिष्ट बेस्ट सेसको नीर हाँ स्पून अस्ट हाको दुड स्पून ना चूर नीर हाकोती स्वल्प साकु चुमको क्लीन ना स्वल्प सेसको नीटे नेसिड़ चेना नेली इन अड़े आगोर्कू इन कड़मे वनवर आते नन के इन बाकल रंगोले बिटो नान इन बाकल तोरण कूड़ा कटी साकु
ಅದರಿಂದ ಅಲ್ಲವರೆಗೂ ನೆನೆಯಿರಿ. ಇದು ಎರಡು ಮಾಡಿಕೊಂಡು ಅಲ್ಲೂ ಬಾಕ್ಲಗ್ ರಂಗೋಲೆ ಬಿಟ್ಕೊಂಡು ದೇವ್ರಿಗೆ ಹೂವು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ. ಅಲ್ಲವರೆಗೂ ಇದು ನೆನೆಯಿರಿ. ಇವಾಗ ಇದಕ್ಕೆ ನಾನು ಎಣ್ಣೆ ಹಾಕಿರ್ತೀನಿ. ನೋಡ್ತಾ ಇರ್ಬೋದು, ತೋರಿಸಿ ರಾಜು, ತೆಳ್ಳಗೆ ಇಷ್ಟು ತೆಳ್ಳಗೆ ಕಲಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಎಣ್ಣೆ ಹಾಕಿರ್ತೀನಿ. ಅಲ್ಲಿ ಅದು ಹಾಕಬೇಕಿದ್ರು ಕೂಡ ಇವಾಗ ಇದು ಒಂದು ಇರಲಿ. ಆಮೇಲೆ ಚೆನ್ನಾಗಿ ಒಂದು ಹೆಚ್ಚು ಕಡಿಮೆ ಒಂದು 5-10 ನಿಮಿಷ ಚೆನ್ನಾಗಿ ಮಾತ್ಕೋಬೇಕು. ಇದು ಒಂದು ಸ್ವಲ್ಪ ನೆನೆಯಿಲ್ಲ, ಇನ್ನು ಮಾಡಿಕೊಟ್ಟಿದ್ರು ಕಟ್ಟಾಗಿ. ನನಗೆ ಯಾವಾಗಲೇ ಇಲ್ಲ, ಯಜಮಾನ್ ಚೇರ್ ಹಾಕೊಂಡು ಮಾಡಿಸ್ತೇನೆ ಅಂತ ಆಗಿದೆ. ಎಲ್ಲ ಆಗಿದೆ, ತೋರಣ ಎಲ್ಲ ಕಟ್ಟಿದ್ದೀವಿ. ಇನ್ನು ಬಾಕ್ಲಕ್ಕೆ ರಂಗೋಲೆ ಕೂಡ ಹಾಕಿಲ್ಲ, ಹಾಕ್ತೀನಿ ಇವಾಗ. ಇದು ಆಗ್ಬಿಡಲಿ ಅಂತ ಫಸ್ಟು ಎಲ್ಲ ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಗುಡಿಸಿ ಹಸು ಎಲ್ಲ ನೀಟಾಗಿದೆ. ಪಾಪದೆಲ್ಲ ಬೆಟ್ಟೆಲ್ಲ ಹಾಸಿ ನಿನ್ನೆ ಇದ್ರ ಮೇಲೆಲ್ಲ ಹೂವು ಎಲ್ಲ ನೋಡಿರ್ತತ್ತೆ ಅಂತಂದಿಕ್ಕಿದ್ರೆಲ್ಲ ಐತೆ. ಅಡುಗೆ ಯಜಮಾನ್ರು ಆಲ್ರೆಡಿ ನನಗೆ ಬಾಳೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಕಡಲೆಕಾಳು ನೆನೆ ಹಾಕಿದೆ, ಇನ್ನು ಎತ್ತಿಕ್ಕಿಲ್ಲ. ಇದನ್ನು ಬೇಯಲಿ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿದ್ದೀನಿ ಇಲ್ಲ, ಇನ್ನೊಂಚೂರು ಬೇಯಬೇಕಿದ್ರು ಬೇಯಲಿ, ಇನ್ನೊಂದು 5 ನಿಮಿಷ ಬೇಯಲಿ. ನೋಡ್ತಾ ಇರ್ಬೋದು ಎಣ್ಣೆ ಹಾಕಿ, ಒಂಚೂರು ಎಣ್ಣೆ ಹಾಕಿ ನೆನೆಯಕ್ಕೆ ಇಕ್ಕಿದ್ದೀನಿ. ನೆನೆಯಲಿ ಇದು, ಅದ್ರ ಪಾಡಗದಿರಲಿ, ತೋರಿಸ್ತೀನಿ. ಮಳ್ಳೆ ಹೂವು ತಂದಿದ್ರು ಕಳಿಸಕ್ಕೆ, ಹೋಯ್ಡ್ ಸಾಮಂತಿಗೆ ಬಾಕ್ಲಿಗೆ, ಎಲ್ಲೋ ಕಲರ್ ಸಾಮಂತಿಗೆ ಅವರೇ ತಂದು ನೆನೆ ಹೊಲಕ್ಕೆ ಕೊಟ್ಟಿದ್ರು. ಬಾಕ್ಲಿಗೆ ಹಾಕಿದ್ದೀನಿ, ಇಲ್ಲಿ ವೈಟ್ ಸಾಮಂತಿಗೆ ಹಾಕಿದ್ದೀನಿ, ಮಳ್ಳೆ ಹೂವು ಹಾಕಿದ್ದೀನಿ, ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿಗೊಂದು ಮಾವು ಸೊಪ್ಪು ಒಂದು ಸೊಪ್ಪನ್ನ ಹಿಂಗೆ ಇಟ್ಟಿದ್ದೀನಿ ಕಟ್ ಕಟ್ಟನೆ, ಒಂದು ಸ್ವಲ್ಪ ಕಟ್ಟು ಚಿಕ್ಕ ಚಿಕ್ಕ ಸ್ಮಾಲಾಗಿ ಹೂವು ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಅಡುಗೆ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳೋಣ. ಫಸ್ಟಿಗೆ ಅಡುಗೆ ಮಾಡೋಕ್ಕೆ ಇಕ್ಕಿದ್ದೀನಿ, ಆಲ್ರೆಡಿ ಬೇಳೆ ಬೇಯ್ತಾರೆ. ಬಂದಿರ ಚುನಾವಣೆ ಬೆಂದಿದೆ ಕಡಲೆಬೇಳೆ ಎಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಇಸ್ಕ್ರೀಮ್ ಪೌಡ್ರ್ ಆಯ್ತಾ ಇದೆ, ಸಾಕು. ಇದು ಇದನ್ನು ಆಫ್ ಮಾಡಿಬಿಟ್ಟು ಬಸ್ಕೊಳ್ಳೋಣ. ಅನೀರ್ ಏನು ಮಾಡ್ತೀಯ? ಒಬ್ಬರು ಸಾರು ಬಿಟ್ಟಿ. ಈಗ ಇಲ್ಲಿ ನಾನು ಇದೊಂದು ಸೌಟಲ್ಲಿ ಒಂದು ಸೌಟು ಇದಕ್ಕೆ ಹಾಕಿ ಇಕ್ಕಿರ್ತೀನಿ ರಾಜು, ರುಬ್ಬಕ್ಕಾಗುತ್ತೆ. ಹಾಂ, ಚೆನ್ನಾಗಿ ಸೌರ ಕಡಲೆಕಾಳನ್ನ ಒಂದು ಚೆನ್ನಾಗಿ ನೆನೆ ರಾತ್ರಿ ನೆನೆಸಿಕೊಂಡಿದೆ, 4 ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕೂಗಿದೆ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ನೋಡಿ, ಬೆಂದಿದೆ ಇದು. ಬೇಯಿಸ್ಕೊಂಡಿದ್ದೀನಿ ನಾನು. ಇಲ್ಲಿ 2 ಬಾಳೆಕಾಯಿ 2 ಹಾಲಿಗಿದೆ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸಣ್ಣ ಕಟ್ ಮಾಡ, ನಾನು ಸ್ಟವ್ ಹಚ್ಚಿಕೊಂಡಿದ್ದೀನಿ. ಕುಕ್ಕರ್ ಹೆಂಗೆ ಕೂಗಿಸಲ್ಲ ಅದೇ ಕುಕ್ಕರ್ಗೆ ಹಾಕಿ ಬೇಕಿಕ್ತೀನಿ. ಅದು ಬೇಯಲಿ ಚೆನ್ನಾಗೆ, ಒಂದು 5 ನಿಮಿಷ ಬೆದ್ದಷ್ಟರಲ್ಲಿ ನಾನು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ. ಕಾಳು ಗೊಜ್ಜಿಗೆ ರೆಡಿ ಮಾಡಿಕೊಂಡು ತೋರಿಸ್ತೀನಿ. ಕಾಳು ಗೊಜ್ಜಿಗೆ ರೆಡಿ ಮಾಡ್ಕೊಡೋಣ, ಮಸಾಲೆ ರೆಡಿ ಮಾಡೋಣ. ಬನ್ನಿ ನೋಡ್ತಾ ಇರ್ಬೋದು, 1 ಟೊಮೆಟೊ ತೊಗೊಂಡಿದ್ದೀನಿ, 1 ಪೀಸ್ 1-2 ಪೀಸ್ ಚಕ್ಕೆ, ಲವಂಗ, 1/2 ಈರುಳ್ಳಿ, 1 ಶುಂಠಿ, 1/2 ಸಾಕು ಈರುಳ್ಳಿ. ನಾನು ದಪ್ಪದನ್ನು ಕಟ್ ಮಾಡಿಕೊಂಡಿದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ, ಹಾಕಿದ್ದು ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡೋರೆ ಆಯಿತಾ. ಹಾಕ್ಕೊಂಡು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋದ್ನಲ್ಲ, 1 ಗೆಡ್ಡೆ ಬೆಳ್ಳುಳ್ಳಿ ಆಯಿತಾ. ಹಾಂ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟೇ ಸಾಕು. ಜಾಸ್ತಿ ಖಾರಪುಡಿ ಏನು ಹಾಕೊಳ್ಳಲ್ವಾ? ಹಾಕ್ಬೇಕು. ಅದಕ್ಕೆ ಲಾಸ್ಟಲ್ಲಿ ಇಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ರಾಜು. ಇನ್ನೊಂದು ಇಷ್ಟು ಕೊತ್ತಂಬರಿ ಸೇರಿಸ್ಕೊಂಡು ಇದಕ್ಕೆ ಹಾಕಬೇಕು. ಇಲ್ಲಿ ಬನ್ನಿ, ಇದಕ್ಕೆ ಧನಿಯಾ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ.
ಇಷ್ಟು ನಾನು ಮಾಡ್ತಾ ಇರೋದು ಸ್ವಲ್ಪನೇ ಆಗಿರೋದ್ರಿಂದ ಸ್ವಲ್ಪ ಹಾಕೊಂಡಿದ್ದೀನಿ. ಧನಿಯಾ ಪುಡಿ ಒಂದು ಸ್ಪೂನ್, ಅಚ್ಚಕಾ ಪುಡಿ ಹಾಕ್ಕೊಡೋಣ. ಈಗ ಬಿಸಿಲಿರೋದ್ರೆ ಸ್ವಲ್ಪನೇ ಹಾಕೋತೀನಿ, ಅದನ್ನು ಒಂದು ಅರ್ಧ ಚಮಚ ಸಾಕು. ಒಂದು ಚಿಕ್ಕ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನ ರುಬ್ಕೊಬತ್ತೀನಿ. ಕೊತ್ತಂಬರಿ ಸೇರಿಸ್ಕೊಂಡು ಇಲ್ಲಿ ಇಕ್ಕೊಂಡಿದ್ದೀನಲ್ಲ, ಈ ಕೊತ್ತಂಬರಿ ಸೇರಿಸ್ಕೊಂಡು ನಾನು ರುಬ್ಕೊಬತ್ತೀನಿ. ಸೇರಿಸ್ಕೊಂಡು ಹಾಕೊಡೋಣ. ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕೋತೀನಿ. ಉಪ್ಪು ಹಾಕೊಡೋಣ ಸ್ವಲ್ಪ, ಅವಾಗಲೇ ಕಾಳಗೆ ಹಾಕ್ಕೊಂಡಿದ್ದೆ ನಾನು ಉಪ್ಪು. ಇವಾಗ ಒಂದು ಸ್ವಲ್ಪ ರುಚಿ ನೋಡಿ ಹಾಕೊಡೋಣ. ಸಾಕು, ಸ್ವಲ್ಪ ನೀರು ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸಿದ್ದೀನಿ. ಸಿಮ್ಮೇಲಿ ಕನ ಇದ್ರ ಪಾಡಿಗಿದ್ ಬೇಯಲಿ. ಕಾಳು ಗೊಜ್ಜು ರೆಡಿ ಆಯಿತು. ಉಪ್ಪು ಹಾಕಿದ್ದೀನಿ. ಸಿಮ್ಮೇಲಿ ಕನ ಒಂದು 5 ನಿಮಿಷ ಬೇಯಲಿ. ಓಕೆ, ಎಣ್ಣೆ ಹಾಕ್ತಾವ್ರೆ ತಲೆಗೆ. ಕೂದಲು ಕಿತ್ಕೊ ಬರೋದು ಕಿತ್ತ ಹಾಕ್ರಾಜ್ ಇನ್ನೊಂದು ಹುಡ್ಕೊಂಡಿದೆ. ಸುವಾಸ ಎಣ್ಣೆ ಕೂಡ ಹಾಕೊಂಡ ತಲೆಗೆ. ಇವಾಗ ನಾನು ಒಂಚೂರು ಕಾಯಿ ಹಾಲು ಮಾಡ್ತಾ ಇದ್ದೀನಿ ಒಬ್ಬಿಟ್ಟಿಗೆ. ಬನ್ನಿ ರಾಜ್ ಹತ್ರ ತೋರ್ಸೋಣ. ಒಂದಿಷ್ಟೇ ಇಷ್ಟು ಅಕ್ಕಿ ತಗೊಂಡಿದ್ದೀನಿ. ಬೀಳ್ತಾ ಆಯ್ತಾ, ಒಂದಿಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ನಾನು. ಅದೇ ಕಾಯಿನೇ ನೀರಿಲ್ಲ, ಸುಂಡೋಗಿದೆ ಅಷ್ಟೇ. ಈ ಬಿಸಿಲಿಗೆ ಒಂದು ಅರ್ಧ ಹಾಕ್ಕೊಡೋದು ಇಷ್ಟು ಸಾಕು. ಸ್ವಲ್ಪನೇ ಹಾಕೊಂಡಿದ್ದು. ಬನ್ನಿ ರಾಜು, ಇಲ್ಲಿ ಬಂದರೆ ಒಂದು ಸ್ಪೂನ್ ಗಸಗಸೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಗಸಗಸೆ. ಇಲ್ಲಿ ಒಂದು 4 ಬಾದಾಮಿ, 4 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಸೇರಿಸ್ಕೊಂಡು ಒಂದು 3 ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಇದನ್ನು ಫಸ್ಟು ತರಿ ತರಿಯಾಗೆ ರುಬ್ಕೋತೀನಿ. ಆಮೇಲೆ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರೋಣ. ಆದಷ್ಟು ನುಣ್ಣಗೆ ರುಬ್ಬನ ಚೆನ್ನಾಗಿರುತ್ತೆ ಕಾಯಾಳು. ಸೌಂಡ್ ಕಡಿಮೆ ಕೊಡ. ಆಯ್ತು, ನಾನು ನುಣ್ಣಗೆ ರುಬ್ಕೊ ಬಂದಿದ್ದೀನಿ. ತೋರಿಸು ರಾಜು. ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ನುಣ್ಣಗೆ. ಇಲ್ಲಿ ನಾನು ಒಂದು ಬಟ್ಲ ಅಳತೆಯಲ್ಲಿ, ಇದೊಂದು ಬಟ್ಲ ಅಳತೆಯಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇದನ್ನು ಹಾಕ್ಕೊಳ್ಳೋಣ ಕಾಯಿಗೆ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಒಬ್ಬಿಟ್ಟಿಗೆ ಕಾಯಿ ಹಾಲು ಇದ್ರೇ ಚೆಂದ, ನಮ್ಮ ಮನೇಲೆ ಇಷ್ಟ. ಅದಕ್ಕೆ ಒಂಚೂರೇ ಚೂರ ನೋಡಿದ್ರಲ್ಲ, 2 ನಿಮಿಷ ಆಗೋಯ್ತು. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಬಿಟ್ರೆ ಅದರ ಪಾಡ್ಗೆ ಅದು ಕರೆಕ್ಟ್ ಆಗುತ್ತೆ, ಆಗುತ್ತೆ ಕೂಡ. ಅದು ಸಾಕು ಇದು ರಾಜು. ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಹೋಳಿಗೆಗೆ ನಾನು ಒಂಚೂರು ಉಳ್ಕೋತೀನಿ. ಕಾಳುಳ್ಳಿ ಆಯಿತು, ಮತ್ತು ಇದು ಆಯಿತು. ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಬಿಡೋಣ. ಅದು ಪಾಡ್ಗೆ ಅದು ಕರಗಲಿ. ಇಲ್ಲಿ ಬಂದರೆ ನಾನು ಅದೇ ಏನು ಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನೇ ಇಟ್ಕೊಂಡಿದ್ದೀನಿ. ಬನ್ನಿ, ನಾನು ಈ ಅಳತೆ 2 ಬೇಳೆ ಹಾಕಿದ್ನಲ್ಲ, ಇದರಲ್ಲಿ 1.5 ಬಟ್ಲು ಬೆಲ್ಲನ ಕೆಚ್ಚಿಕ್ಕೊಂಡಿದ್ದೀನಿ ಅಳತೆಯಲ್ಲಿ, ಗೊತ್ತಾಯ್ತಾ ಇರ್ಬೋದು. ನಾನು ಬಾದಾಮಿ ತರ್ತೀನಿ. ಇವಾಗ ಸ್ಟವ್ ಹಚ್ಚಿಕ್ಕೊಂಡಿದ್ದೀನಿ, ಬೇಳೆ ಹಾಕೋತಾ ಇದ್ದೀನಿ. ಅಲ್ಲಿಂದ ಬಂದರೆ ಬೆಲ್ಲ ಏನು ಕೆಚ್ಚಿಕ್ಕೊಂಡಿದೆ ಬೆಲ್ಲ ಹಾಕೋತಾ ಇದ್ದೀನಿ. 1.5 ಬಟ್ಲು ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಅದೇ 1 ಬಟ್ಲಲ್ಲಿ ಇವಾಗ ತೆಂಗಿನಕಾಯಿ ಹಾಕೊಳ್ಳೋಣ. ಸಾಕು, ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನೋಡ್ತಾ ಇರ್ಬೋದು. ಸಾಕು, ಹಾಕೊಂಡು ಚೆನ್ನಾಗಿದ್ದನ್ನ ಎಲ್ಲರಾಜು ಒಂದು ಇಟ್ಟು ತಗೋತೀನಿ ಕೆಳಗಡೆ ತಿರುಗಿಸೋದಕ್ಕೆ. ಅದನ್ನು ಚೆನ್ನಾಗಿ ಹುರ್ಕೊಂಬರೋಣ. ಬೆಲ್ಲ ಅದೆಲ್ಲ ಕರಗಲಿ. ಇದಕ್ಕೆ ಏಲಕ್ಕಿ ಕೂಡ ಹಾಕೊಂಬಿಡೋಣ. ಒಂದು 4 ಏಲಕ್ಕಿ ರುಬ್ಬಕ್ಕೂ ಆಗುತ್ತೆ ಹಂಗೇನೆ.
ಚೆನ್ನಾಗಿ ಹುರ್ಕೊಬತ್ತೀನಿ ಇದನ್ನ ಬನ್ನಿ ಆಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ನೋಡ್ತಾ ಇರಬಹುದು ಇದು ಹಾರ್ಲಿ ಇದರ ಪಾಡಿಗೆ ಇದನ್ನ ಪಕ್ಕಕ್ಕೆ ಎತ್ತಿಕ್ಬಿಡ್ತೀನಿ ಈಗ ಅದು ಹಾರಬೇಕು ಚೆನ್ನಾಗಿ ಕಾಯಲ್ಲ ಆಗಿರಬೇಕಲ್ಲ ಕಾಯಲ್ಲ ಆಗಿದೆ ರಾಪ್ ಮಾಡ್ಬಿಟ್ಟು ಇದನ್ನ ಹಾ ಒಂದು ಬಡ ಬಾಕಿ ಕೊತ್ತೇನ ರಾಜು ಹಾಕ ಆಯ್ತಾ ಸ್ವಲ್ಪನೇ ಮಾಡಿದ್ದೀನಿ ನೋಡ್ತಾ ಇರಬಹುದು ಕಾಣಿಸ್ತಾ ಇರಬಹುದು ನೋಡಿ ನಾನು ಸುಮ್ಮನೆ ಮಿಕ್ಕಿದ್ರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸಾಕು ರೆಡಿ ಆಯ್ತು ಅದೇ ಅದೇ ಕುಕ್ಕರ್ ಗೆ ಅನ್ನ ಕಿತ್ತೀನಿ ಇದನ್ನ ಕಾಳು ಗೊಜ್ಜು ಕಾಳೆಲ್ಲ ಎರಡು ರೆಡಿ ಆಯ್ತು ಇವಾಗ ರಾಜು ಒಬ್ಬಿಟ್ಟು ಸಾರಿಗೆ ಹುರ್ಕೋತಾ ಇದ್ದೀನಿ ನಾನು ಇವಾಗ ಒಬ್ಬಿಟ್ಟು ಸಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಒಂದು ನಿಮಿಷ ಕಾಯಿಲಿ ಅದು ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ಈರುಳ್ಳಿ ಒಂದು ಕಡ್ಡಿ ಕರಿಬೇವು ನೋಡ್ತಾ ಇರಿ ಕಾದಿದೆ ಒಂದು ಅರ್ಧ ಈರುಳ್ಳಿ ತಗೊಂಡೇನು ಒಂದು ಕಡ್ಡಿ ಕರಿಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟೂ ಹಾಕಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಸಾಕು ಅದನ್ನು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಬರ್ತೀನಿ ತುಳಸಿ ಅನ್ನಕ್ಕೆ ಇಟ್ಬಿಟ್ಟು ತುಳಸಿ ಕಟ್ಟೆಗಳ ಮೊದಲೇ ಬಿಟ್ಟು ಅರ್ಶನ ಕುಕ್ಕುಮ ಇಟ್ಟು ಬರೋಷ್ಟ್ರಲ್ಲಿ ಅನ್ನನು ಕೂಗ ಆಗಿದೆ ಇದು ಕೂಡ ಆರಿದೆ ಬನ್ನಿ ಇವಾಗ ನಾನು ಏನು ಹುರ್ಕೊಂಡಿದ್ದೆ ಒಬ್ಬಿಟ್ಟು ಸಾರಿಗೆ ನೋಡಿ ಹುರ್ಕೊಂಡಿದ್ನಲ್ಲ ಇದನ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಸೌಟ್ ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಒಬ್ಬಿಟ್ಟಿಗೆ ಬೇಯಿಸಿದ್ನಲ್ಲ ಅದೇ ಅದೇ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಇಲ್ಲಿ ನಾನು ಒಂದಿಷ್ಟಪ್ಪ ನಿಂಬೆಹಣ್ಣು ಗಾತ್ರದ್ದು ಟೊಮಾಟನ ಒಂದ್ ಸ್ವಲ್ಪ ನೀರು ಹುಣಸೆ ಹಣ್ಣು ನೆನ್ಸಿಕೊಂಡಿದ್ದೀನಿ ಒಂದ್ ನಿಮಿಷ ಇರೋ ರಾಜು ಕೈ ತೊಳ್ಕೊತೀನಿ ಎಣ್ಣೆ ತುಪ್ಪ ತುಪ್ಪ ಹಾಕಿದ್ವಲ್ಲ ಆಮೇಲೆ ಇದಕ್ಕೆ ನಾನು ಸಾರು ಪುಡಿ ಹಾಕ್ತಾ ಇದ್ದೀನಿ ಆಯ್ತಾ ಒಂದೆರಡು ಸ್ಪೂನ್ ಸಾರು ಪುಡಿ ಹಾಕೊಳ್ಳಿ ಒಂದು ಎರಡು ಸ್ಪೂನ್ ಸಾರು ಆಯ್ತಾ ಇದನ್ನ ಇವಾಗ ನಾನು ರುಬ್ಕೊಬರ್ತೀನಿ ಕೊತ್ತಿರಿ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕೋತೀನಿ ಫಸ್ಟ್ ಇದನ್ನ ಸ್ವಲ್ಪ ನುಣ್ಣು ರುಬ್ಕೊಬಿಡೋಣ ಆಮೇಲೆ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟು ಹಾಕು ಆನು ಮಾಡಿದ್ರೆ ಸಾಕು ಕೊತ್ತಿರಿ ಸ್ವಲ್ಪ ಅದು ಇವಾಗ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಹೋಳಿಗೆ ಸಾರಿಗೆ ಇಲ್ಲಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಕೆಂಪು ಕಾಗಲಿ ನಾನು ಸ್ವಲ್ಪ ಹಿಂಗಾಕ್ತಾ ಇದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಕರಿಬೇವಿನ ಸೊಪ್ಪು ಒಂದು ಒಂದು ಮೆಣಸಿನಕಾಯಿ ಕೆಂಪು ಕಾಗಲಿ ಆಗಿದೆ ಕೆಂಪಾಗಿದೆ ಇವಾಗ ಜಾಸ್ತಿ ಆಗಿದೆ ಒಂದು ನಿಮಿಷ ಆಯ್ತಾ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ನೀರು ಹಾಕೊಡೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಹಾಕೊಡೋಣ ನಾನು ತವರಾಜು ಇಷ್ಟೇ ಮಾಡಿರೋದು ಕೂಡ ಇಷ್ಟು ಮಾಡಿದ್ದೀನಿ ಸಾಕು ಇದಕ್ಕೆ ಇದು ಬೇಯ್ತಾರಲ್ಲಿ ಬೇಯೋಷ್ಟರಲ್ಲಿ ನಾನು ಹೂರ್ಣ ರುಬ್ಬಿ ಹೂರ್ಣ ಹಾಕ್ತೀನಿ ಒಂದಿಷ್ಟಪ್ಪನ ಗಟ್ಟಿ ಗಟ್ಟಿ ಆಲ್ರೆಡಿ ಇದೆ ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ರಾಜು ಸ್ವಲ್ಪ ಹಾಕು ಒಂದಿಷ್ಟಪ್ಪ ಹಾಕೋಣ ತುಂಬ ಸ್ವೀಟ್ ಸ್ವೀಟ್ ಹಾಕಬಾರ್ದು ನಮ್ಮ ಮನೇಲಿ ಅದು ತುಂಬ ಇಷ್ಟ ಚೆನ್ನಾಗಿರುತ್ತೆ ಸಖತ್ತ ಇರುತ್ತೆ ಇವಾಗ ಇದನ್ನ ಮುಚ್ಚಿಟ್ಬಿಟ್ಟು ಬೇಯ್ತಿರಲ್ಲ ಬೇಯ್ತಿನಿಕೆ ಅಷ್ಟರಲ್ಲಿ ನಾನು ರಾಜು ಒಬ್ಬಿಟ್ಟಿಗೆ ರುಬ್ಕೊಬಿಡ್ತೀನಿ ತೋರಿಸ್ತೀನಿ
ಆಯ್ತಾ? ಆಯ್ತು ರಾಜು. ಚೂರ್ 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 ಹಾಕೊಂಡು ಬಾ. ನೀನ್ ಸಣ್ಣದಾಗ ಹಾಕೊಂಡಿದ್ಯ ಅಷ್ಟೇ. ಸ್ವಲ್ಪ ಸ್ವಲ್ಪನೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಬಾಕ್ಬಿಟ್ಟಿದ್ದೀನಿ. ಆಯ್ತು, ಸ್ವಲ್ಪ ಗಟ್ಟಿಗೆ ರುಬ್ಬಿದ್ದೀನಿ. ಗಟ್ಟಿಗೆ ಇರಬೇಕು ನೋಡು. ಒಂದಿಷ್ಟಪ್ಪ ಇದು ಇದು ಎಲ್ಲ ತೊಳೆದು ಹಾಕೊಳ್ಳೋಣ. ಆಯ್ತಾ? ಏನಕ್ಕೆ? ಸಾಂಬಾರ್ಗೆ ಸ್ವಲ್ಪ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊತಾರ ನಮ್ಮ ಮನೆಯವರು. ನಾನು ಇಲ್ಲಿ ರುಬ್ಬೋಷ್ಟ್ರಲ್ಲಿ ಅವರು ಸೌತೆಕಾಯಿ, ಕ್ಯಾರೆಟು, ಮಾವಿನಕಾಯಿ, ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಟ್ಟವ್ರೆ. ಇದನ್ನ ಇವಾಗ ಹಾಕೋಣ. ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ರಾಜಪ್ಪ. ಆಯ್ತಾ? ಮೊಬೈಲ್ ಅದಕ್ಕೆ ಕೊಡ್ತಾನೆ, ಒಂಚೂರು ವಿಡಿಯೋ ಮಾಡ್ಕೊಡೋಣ ಆಗಲ್ವೇನಾ? ಇದು ಸ್ವಲ್ಪ ತೊಳೆದು ಹಾಕ್ತಾ ಇದ್ದೀನಿ, ಸಾರಿ ರುಚಿ ಇರುತ್ತೆ ಅಂತ ಅಷ್ಟೇ. ಇಲ್ಲಿ ರುಬ್ಕೊಂಡಿದ್ದಲ್ಲ ಬಾರಾಜು, ಸ್ವಲ್ಪ ಜಾಸ್ತಿ ಬೇಡ ನನಗೆ. ಅಲ್ಲೇ ನೋಡಿ ಸಾರು ಸ್ವಲ್ಪ ಗಟ್ಟಿಗೆತ್ತು ಇದು ಹಾಕೊಂಡಿದ್ದೀನಿ. ಸಾರು ಕೂಡ ಬೆಂದಿದೆ. ಸೌಟ್ ಏನಾಯ್ತು ರಾಜು? ತೊಳೆದಿಟ್ಬಿಟ್ಟಿದ್ಯಾ? ಏ ಬಾ, ಬೆಂದಿದೆ ಗಮ್ಮಂತಾರೆ ಕೂಡ ಸಾರು ನೋಡ್ತಾ ಇರ್ಬೋದು. ಸಾಂಬಾರು ಅಡಿ ಆಯಿತು, ಒಬ್ಬಿಟ್ಟಿಗೂ ಕೂಡ ಎಲ್ಲ ರುಬ್ಬಿಕೊಂಡಿದ್ದೀನಿ. ನಾವು ಒಂಚೂರು ಬಾಯಿಗೂ ಕೂಡ ಏನು ಹಾಕಲಿಲ್ಲ, ಒಂದು ಲೋಟ ಕಾಫಿನೂ ಕೂಡ ಕುಡಿಯಲಿಲ್ಲ ನಾನು. ಏನು ಇಲ್ಲ, ಏನು ಟೇಸ್ಟ್ ಕೂಡ ನೋಡಿಲ್ಲ. ದೇವ್ರ ನೈವೇದ್ಯಕ್ಕೆ ಇಡ್ಬೇಕಲ್ಲ, ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೇವು ಬೆಲ್ಲ ತಿನ್ನಬೇಕು. ಅದರಿಂದ ನಾನು ಏನೂ ನೋಡಿಲ್ಲ. ಫಸ್ಟ್ ಹಂಗೆ ಮಡಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಆದಮೇಲೆ ನೋಡೋಣ. ಏನಾರ ಸಪ್ಪೆ ಇದ್ರೆ ಒಂಚೂರು ಉಪ್ಪು ಹಾಕೊಂಡು ಕುದಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇದನ್ನೆಲ್ಲ ಎತ್ತಿಕೊಂಡ್ಬಿಡ್ತೀನಿ ರಾಜ್ ಇವಾಗ. ರಾಜು, ಸಾಂಬಾರು ಕೂಡ ಆಗಿದೆ ಪಕ್ಕಕ್ಕೆ. ಇವಾಗ ಒಂದು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕೋಸಂಬರಿಗೆ ಬನ್ನಿ ಹತ್ರ ತೋರಿಸೋ ರಾಜು. ಇಲ್ಲಿ ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು ಎರಡೇ ಎರಡು ಸಣ್ಣದು ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ಇದು ಆಯ್ತಾ? ಸಾಕು ರಾಜು. ಆಯ್ತಾ? ಅಲ್ಲಿಂದ ಬಂದರೆ ಇಲ್ಲಿ ನಾನು ನೆನೆಸಿಕ್ಕಿದೆ ಏನು ಹೆಸರು ಬೇಳೆ ಹಾಕೋತಾ ಇದ್ದೀನಿ. ಉಪ್ಪು ಈಗ ಬೇಡ ರಾಜು, ಹಾಂ ಕಲಸಿಟ್ಬಿಡೋಣ. ಉಪ್ಪು ಊಟ ಮಾಡುವಾಗ ಹಾಕ್ಕೊಳ್ಳೋಣ. ಹಾಂ, ಚೆನ್ನೈ. ನಾನು ಇಲ್ಲಿ ಒಂದು ಸ್ವಲ್ಪ ಮಾವಿನಕಾಯಿ ಹಾಕೋತಾ ಇದ್ದೀನಿ ಹುಳಿಗೆ. ನಿಮ್ಮೆಣ್ಣು ಬೇಡ ಇವತ್ತು, ನಿಮ್ಮೆಣ್ಣು ಹಿಂಡೋದು ಬೇಡ ಅಂತ ನೋಡ್ತಾ ಇರ್ಬೋದು. ಇನ್ನೊಂದು ಚೂರು ಹಾಕೋತೀನಿ, ಸಾಕಲ್ವ ರಾಜು? ಇದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಡೋಣ. ಕೋಸಂಬರಿಗೆ ಒಂಚೂರು ದಾಳಿಂಬೆಣ್ಣೆ ಇದ್ರೂ ಹಾಕೋಬೋದು, ನಮ್ಮನೇಲಿ ದಾಳಿಂಬೆಣ್ಣೆ ಇರಲಿಲ್ಲ. ಸಾಕು. ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ್ ಹಾಕೋಣ ಅಂತ ಹೋದರೆ ಅದು ಚೆನ್ನಾಗಿರಲಿಲ್ಲ ರಾಜು. ಯಾವಾಗಲೂ ತಂದು ಮಡಗಿರೋದು, ಹುಷಾರಿಲ್ಲಿರೋ ತಂದು ಮಡಗಿದ್ರು, ಅದನ್ನು ತಂದುಕೊಳ್ಳೋಣ ಅಂತ ಅದನ್ನು ಕಡೆಯೂ ಗಮನ ಕೊಡೋಕ್ಕಾಗಲೇ ಇಲ್ಲ. ಮೂರ್ನಾಲ್ಕು ತಿನ್ನಿಂದ ಬರೀ ನಾ ಮೊಸರನ್ನ, ಮಜ್ಜಿಗೆಯನ್ನ, ಮತ್ತು ಇಡ್ಲಿ, ಉಪ್ಪಿಟ್ಟು ಈ ಥರದ್ದೇ ತಿಂದೆ. ಅವ್ರು ಹೇಳಿದ್ರು ಅಂತ ಸ್ವಲ್ಪ ಗಂಜಿ ಆ ಥರದ್ದು ಖಾರ ನಾಷ್ಟ ಏನು ಜಾಸ್ತಿ ನಾವು ಮಾಡೇ ಇರಲಿಲ್ಲ. ಅದಕ್ಕೆ ಅದು ಹಂಗೆ ಸ್ವಲ್ಪ ತರಕಾರಿ ಅಲ್ವ ರಾಜು, ಸೊಪ್ಪೆಲ್ಲ ತಂದು ಹಂಗೆ ಮಾಡಿಲ್ಲ. ಅದಕ್ಕೆ ಇವತ್ತು ಎತ್ತಿ ಬೆಳಗ್ಗೆನೇ ಎದ್ದು ಸ್ವಲ್ಪ ನೆನ್ನೆಯಿಂದನೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರೋದು ಕಲಸಿಟ್ಟಿದ್ದೀನಿ, ಇದು ಕೂಡ ಆಯಿತು. ಇದನ್ನು ಇವಾಗ ಎತ್ತಿಗೆ ಬಿಡೋಣ, ಪ್ಲೇಟ್ ಮುಚ್ಚಿಟ್ಬಿಟ್ಟು ಆಮೇಲೆ ಉಪ್ಪು ಹಾಕೋಣ. ಊಟ ಮಾಡುವಾಗ ಇಟ್ಟಿದ್ದೀನಿ. ಈಗ ಮನೆ ಸ್ಟವ್ ಚಿಕ್ಕೊಂಡಿದ್ದೀನಿ ರಾಜು, ಮಾಂಕ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತೀನಿ. ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಮಾಂಕ ಚಿತ್ರಾನ್ನ. ಬನ್ನಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕಲಕಾಯಿ ಬೀಜ, ಸಾಸಿವೆ, ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಾಗಲಿ. ನಾನು ಈರುಳ್ಳಿ ಬೇಡ ಅಂತ ಇದ್ದೆ, ಯಜಮಾನ್ರಿಗೆ ಈರುಳ್ಳಿ ಹಾಕ್ಬೇಕಂತೆ. ಈರುಳ್ಳಿ ಹಾಕ್ತಾ ಇದ್ದೆ, ದೇವಸ್ಥಾನದಲ್ಲಿ ಕೊಟ್ಟ ಮಾಡ್ತಿಲ್ಲ, ಈರುಳ್ಳಿ ಹಾಕು ಅಂದರು. ಅದರಿಂದ ಒಂದು ಈರುಳ್ಳಿ ಅವರೇ ಕಟ್ ಮಾಡಿಕೊಟ್ಟವ್ರೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವನು ಕೂಡ ಕಟ್ ಮಾಡಿಬಿಟ್ಟವ್ರೆ. ಹಂಗೆ ಹಾಕ್ತಾರೆ ತೆಗ್ದಾಕ್ತಾರೆ ಅಂತ ರಾಜು. ಅವರೇ ತಿನ್ನಲ್ಲ, ನಾನು ತಿಂತೀನಿ, ನೀನೇ ತಿನ್ನಲ್ಲ. ಅದು ಹಂಗೆ ಎಷ್ಟೆಷ್ಟು ಅಗಲ ಇದೆ ತಿನ್ನೋಕ್ಕಾಗಲ್ಲ. ಇಷ್ಟಿಷ್ಟು ಸಾಕಿದ್ರೆ ನಾಟಿ ಎಲ್ಲ ಕಾರ್ಬೇವು ಪಾರ ಮಾಡುವು.
ಇದು ಮಾವಕಾಯಿ ಅರ್ಧ ತುರಿದವ್ರೆ ಹುಳಿ ಜಾಸ್ತಿ ಇರ್ಬೋದೇನೋ ಸಾಕು. ಇದು ಹುಳಿ ಮಾವಕಾಯಿ ತಂದಿದ್ರು ಸೋತೆಪುರಿ ಮಾವಕಾಯಿ ಅಲ್ಲ ಅಲ್ವಾ ರಾಜು? ರಾಜು ಇದಕ್ಕೆ ಬೇವು ಬೆಲ್ಲಕ್ಕೆ ಸುಹಾಸ್ನಾನಕ್ಕೆ ನಾನು ಒಬ್ಬಿಟ್ಟು ಸೋದಷ್ಟಲ್ಲೇ ಯಜಮಾನರು ಸ್ನಾನ ಮಾಡ್ಕೋಬರ್ತಾರೆ, ಅವರು ಕೂಡ ಮಾಡಿಲ್ಲ. ರಾಜು ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ, ಕೆಂಪಾಗಿದೆ ಒಟ್ಟಿಗೆ ಹಾಕಮ್ಮ. ಎಲ್ಲ ಹಾಕೋತಾ ಇದ್ದೀನಿ, ಇದನ್ನ ಹಾಕಿ ಚೆನ್ನಾಗಿ ಹುಡ್ಕೋಬರ್ತೀನಿ. ಹುಡ್ಕೊಂಡು ಆಮೇಲೆ ಮಾವಿನಕಾಯಿ ಸಿಗ್ತದ, ಮ್ಯಾಂಗೋ ರೈಸ್ ಬರ್ತಾ. ಹುಷಾರಿಲ್ದಿರ ಟೈಮಲ್ಲಿ ಇವೆಲ್ಲ ಬೇಕಾ? ನಿಮ್ಮ ಮನೆಗೆ ಹೊಸ ಉಪ್ಪಿಟ್ಟು ಬೇರೆ ಬರುತ್ತೆ. ಚೆನ್ನಾಗಿ ಕಣಕ ಕಲಸಿ ನಾದ್ಕೋತಾ ಇದ್ದೀನಿ. ನಮ್ಮ ಮನೆಯವರಿಗೆ ಒಂಚೂರು ಪಾತ್ರೆ ಇದೆ ಶಿಂಕೆಯಲ್ಲಿ ತೊಳಿತಾ ಇದೆ, ಅವರೆಲ್ಲ ಕಟ್ ಮಾಡ್ಕೋತಾವ್ರೆ. ಅವಾಗ್ಲೇನೆ ಯೂಸ್ ಮಾಡಿದ್ದು ನಾವು, ಇವಾಗ ಕಬ್ಬಣದ ಇಕ್ಕೊಂಡಿದೀವಲ್ಲ ಅದನ್ನ ಯಾವಾಗಾರ ಇನ್ ದೋಸೆ ಗೀಸೆ ಮಾಡಿದಾಗ ಎತ್ತಿಕೊತೀವಿ. ಇವತ್ತು ಇಕ್ಕೊಂಡಿದೀವಿ, ಅವಾಗ್ಲೇ ತಗೊಂಡಿದ್ನಲ್ಲ ಇದ್ರಲ್ಲೇ. ಏನ ರಾಜು? ರಾಜು ಒಂದು ವಿಡಿಯೋ ಮಾಡಿಬಿಟ್ಟು ಗೈಸ್ ಪಟ ಪಟ ಪಟ್ನ ಆಯ್ತವೆ. ಅದ್ರ ಮೇಲೆ ಹಾಕೋದನ್ನ ಒಂಚೂರು ಎಣ್ಣೆ ಹಾಕೊಂಡು ಹತ್ರದಿಂದ ತೋರಿಸೋದ್ರಾಜು. ಇವಾಗ ಇದೊಂದು ಇರ್ತೀವಿ ನಾನು ಈ ಥರ ಎಲ್ಲ ಉಂಡೆ ಕಟ್ಟಿಕೊಂಡಿದ್ದೀನಿ ನೋಡಿ. ಏನಿದು ಕನಕ, ಈ ಥರ ಉಂಡೆ ಕಟ್ಟಿಕೊಂಡಿದ್ದೀನಿ. ಚೂರು ಏನಾದ್ರೂ ನಿಮ್ಗೆ ಜಾಸ್ತಿ ಅನಿಸಿದ್ರೆ ಇದನ್ನು ತೆಗಿಬೋದು. ಹಿಂಗೆ ಚೂರು ಎಣ್ಣೆಗೆ ಹಚ್ಕೊಂಡು ಲಟ್ಟಣ್ಣಿಗೆ ಬೇಕಾದ್ರೂ ಹಾಕ್ಕೊಂಡು ಇದು ಮಾಡ್ಬೋದು, ಹಿಂಗೆ ಬೇಕಾದ್ರೆ ಇದು ಮಾಡ್ಬೋದು. ಏನಂದರೆ ಕ್ಲೀನಾಗೆ ತೆಳ್ಳಗೆ ಬೇಕಾದ್ರೂ ಆಗುತ್ತೆ ಅದು ಸ್ವಲ್ಪ ಕೂಡ. ಇದು ಈ ಐಡಿಯಾ ನಾನು ನಿಜ, ನಾನು ಯಾವಾಗಲೂ ಹಿಂಗೆ ತರ್ತಾ ಇದ್ದಿದ್ದು ಈ ಯಜಮಾನ್ರದ್ದು ಇದು ಐಡಿಯಾ. ಇಲ್ಲ ಹಾಗೆ ಹೋಯ್ತು ರಾಜು, ಕಾದಬೋದೇ ಮದ್ವೆಗೆ ಚೆನ್ನಾಗಿ ಉತ್ತಾರಲ್ವಾ ರಾಜು? ಉಳ್ತ ಮಾಡ ಅಲ್ವೇನಮ್ಮ? ಇನ್ನು 2 ವರ್ಷ. ಇನ್ನು 6 ವರ್ಷ. ಇನ್ನು 6 ವರ್ಷ ಅಂತ ಮಗುದ ನಾಮಕರಣ ಸೇರ ಪೂರಿ ಮಾಡ್ತಾ ಇದ್ದೀರಾ? ದಬಾಪುರದಿಂದ ಸೈಡಲ್ಲಿ ಒಂಚೂರು ಬೈಲಿ. ಬಿಸಿಲು ಹೊಡೀತಾ ಐತೆ, ಬಿಸಿಲು ಹೊಡಿತಾ ಇದ್ ನೋಡ್ರಿ. ಸಿಕ್ಕಾಬಿಟ್ಟೆ ಬಿಸಿಲು, ನೋಡಿದೀನಿ ಹಿಂಗ ಈ ಬಿಸಿಲಿಗೆ ನಾವೇ ಹಿಂಗಾದೋ. ಪಾಪ ಜನ ಸಾಮಾನ್ಯ ಕತ್ತೆ, ನಮ್ಮ ಪಾಪ ಕೂಡ ಹುಷಾರು ತಪ್ಪಿಟ್ಟಿದ್ದಲ್ಲಪ್ಪ. ಎಲ್ಲ ಸರ ಹೋಗಿದ್ದೀವಿ ಬೇಗ.
ಇನ್ನ ಮಾಡಿಕೊಂಡು ತೋರಿಸ್ತೀವಿ, ಲೆಂತ್ ಆಗ್ಬಿಡುತ್ತೆ. ಬಾಯ್ ಬೈ ಬೈ. ಬೋನಸ್ ಇತ್ತು ಎಲ್ಲ ಮಾಡಿದ ಅಡುಗೆ ಎಲ್ಲ ದೇವ್ರಿಗೆಡೆ ಇಟ್ಟು ನೈವೇದ್ಯಕ್ಕೆ ಒಬ್ಬಿಟ್ಟು ಹುಚ್ಚು ತುಪ್ಪ ಕಾಯಿ ಹಾಲು ಪ್ರತಿಯೊಂದನ್ನು ಮಾವು ಬೇವು ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇಟ್ಟು ಪೂಜೆ ಯಜಮಾನರು ಮಾಡಿದ್ರು, ಜಾಕ್ಟವಾಡಿ ಶಂಕರ ಎಲ್ಲ ಮೂಡಿ ಲಾಸ್ಟ ನಾನು ಮಾಡಿದೆ. ಪೂಜೆ ಎಲ್ಲ ಆಯಿತು, ಎಲ್ಲ ಇಟ್ಟಿದ್ದೀನಿ. ಕಾಯಿ ಹಾಲಿಂದನೂ ಕೂಡ ಒಂದು ಇಟ್ಟಿದ್ದೀನಿ. ಹತ್ರಕ್ಕೆ ಬೋನಸ್ಸಿ ಖಾಲಿ ಮಾಡಬಾರ್ದು. ಇವತ್ತು ಮಣ್ಪಡಿ ತುಂಬಾರ್ದು ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ ದೇವ್ರಿಗೆ ಬೋನಸ್ಸಿಗೆ. ಅದನ್ನು ಯಜಮಾನ್ರಿಗೂ ಸುಹಾಸಿಗೆ ಎತ್ಕೊಡ್ತೀನಿ, ತಿಂತಾರೆ. ನೋಡ್ತಾ ಇರ್ಬೋದಲ್ಲಿ ಎಲ್ಲ ಹಾಕಿದ್ದೀನಿ. ನಾನು ಮಾಡಿದ ಅಡುಗೆ ಎಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ. ಕರೆಕ್ಟಾಗಿ ಹತ್ತು ಕಾಲಿಗೆ ಪೂಜೆ ಎಲ್ಲ ಮುಗಿದಿದೆ, ಎಲ್ಲ ಆಯಿತು. ಇವಾಗ ಅವ್ನು ಸುಹಾಸಿಯಿಂದ ಎಲ್ಲ ಹೋಗಿದ್ದಾನೆ, ಬರ್ತಾನೆ. ಇವಾಗ ಒಂದು ಚೂರು ಮಾವು ಬೇವು ತಿಂದು ತಿಂದು ಮಾವು ಬೇವೆಲ್ಲ ತಿಂದು ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೆ ತಿಂದು ಒಳ್ಳೆ ಮಾತಾಡೋಣ ಅಂತ. ಒಂಚೂರು ರಾಜು, ಬೇವು ಬೆಲ್ಲ ಮಾವು ಬೇವಲ್ಲ ಬೇವು ಬೆಲ್ಲ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಒಳ್ಳೆ ಮಾತಾಡೋಣ, ಒಳ್ಳೇದಾಗ್ಲಿ ಎಲ್ಲಾರ್ಗು. ಇವ್ರು ಒಳ್ಳೇದು ಮಾಡ್ಲಿ. ನೀನ್ ತಗೋ ರಾಜು, ತಗೋತೀನಿ, ನಾನು ತಗೋಡ್ತೀನಿ. ಒಂಚೂರು ಜಾಸ್ತಿನೇ ತಗೋತೀನಿ. ಆಯ್ತು ಪರಲ್ಲ, ಜಾಸ್ತಿನೇ ತಿನ್ನು. ಆಯ್ತು. ಇದು ಹಾಕಿದ್ದೀನಿ ಮಾವಿನಕಾಯಿ ತುರ್ದು ಹಾಕಿದ್ದೀನಿ. ಒಂಚೂರು ಬೇವು, ಬೇವೊಂದು ಹೂವು ಅಲ್ವಾ ರಾಜು, ಬೇವು ಹೂವು. ಒಂಚೂರು ಬೆಲ್ಲ ಹಾಕಿ ಕ್ಲೀನಾಗಿ ಯಜಮಾನರು ಕೆಚ್ಚಿ ಕೊಟ್ಟಿದ್ದಾರೆ, ಕಟ್ ಮಾಡಿ ಹಾಕಿದ್ರು ಆಗ್ತದೆ. ಭಗವಂತ ಆರೋಗ್ಯ ಕೊಡಲಿ ಕಷ್ಟ ನನಗೆ. ಅಕ್ಕಿ ಒಂಚೂರು ಜಾಸ್ತಿನೇ ತಿಂದಿದ್ದೀನಿ. ಬನ್ನಿ ಊಟ ಮಾಡೋಣ. ಮಾತ್ರ ತಿನ್ಬೇಕು, ಹೊಟ್ಟೆ ಸಿಗ್ತಾವೆ. ಇಲ್ಲಿ ಒಬ್ಬಿಟ್ಟು ನಾನು ಒಂದು ಹತ್ತು ದಿನ ಮಾಡಿದೆ, ಅಲ್ಲಿ ದೇವ್ರಿಗೆ ಒಂದು ಮೂರು ಇಕ್ಕಿದ್ದೀನಿ ಇಲ್ಲವೇ ಅಷ್ಟು. ಒಂದು ಸ್ವಲ್ಪ ಮಿಕ್ಕಿದೆ ಫ್ರಿಜ್ಗೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದೀನಿ. ಯಜಮಾನರು ನಾನು ಇಬ್ಬರು ಹಾಕ್ಕೊಂಡು ಇಲ್ಲಿ ಬನ್ನಿ ರಾಜು. ನಾನು ಸ್ವಲ್ಪ ರೈಸ್ ಕಮ್ಮಿ ಹಾಕ್ಕೊಂಡಿದ್ದೀನಿ, ಕೋಸಂಬರಿ ಕಾಳುಳ್ಳಿ ಒಂಚೂರು ಜಾಸ್ತಿ ಹಾಕ್ಕೊಂಡಿನಿ, ಒಂದೇ ಒಂದು ಹೋಳಿಗೆ ಹಾಕ್ಕೊಂಡಿದ್ದೀನಿ, ಒಂಚೂರು ತುಪ್ಪ ಹಾಕೋತೀನಿ ಅದ್ರ ಮೇಲೆ. ಹೆಂಗೆ ಹಾಕ್ಲ ರಾಜು? ತಿನ್ನಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ನನ್ನ ಕಾಯಲ್ಲ ಎಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಊಟ ತಿನ್ನೋಣ. ಆಗ ಬೇವು ಬೆಲ್ಲ ಎಲ್ಲ ತಿಂದಿದ್ದಾಯಿತು. ತಿಂದು ಹೇಳ್ತೀನಿ ಮಹಾರಾಜು ಹೆಂಗಿದೆ ಅಂತ. ಭಗವಂತ ಶಿವನಾರಾಯಣ, ಫಸ್ಟು ಒಂಚೂರು ಹೋಳಿಗೆನೆ ತಿಂತೀನಿ ರಾಜು. ಹಾಂ, ತಗೊಂಡಿದ್ದೀನಿ ಸಿಹಿ. ಕೋಸಂಬರಿ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಫ್ರಿಜ್ಗೆ ಇಕ್ಕಿದ್ದೀನಿ, ಮಧ್ಯಾಹ್ನ ಸ್ವಾತಿ ಎಲ್ಲ ಬಂದರೆ ಆಗುತ್ತೆ ಅಂತ. ಸರಿದೆಯಾ? ಮಾವಿನಕಾಯಿ ಹಾಕಿದ್ವಲ್ಲ ತಟ್ಟದಲ್ಲಿ ಹುಳಿ ಏನಿಲ್ಲ, ನೀ ಜಾಸ್ತಿ ಹಾಕ್ಬಿಟ್ಟೆ ಅಂದೆ ಕಟ್ಟ ನಿಜ. ಕಾಳುಡಿ ನೋಡ್ತೀನಿ. ರಾಜು ಕಾಳುಡಿ ಎಲ್ಲ ಕರೆಕ್ಟ್ ಆಗಿದೆ, ಒಂಚೂರು ಸಪ್ಪೆ ಇದೆ, ಕಾಲ ಎಲ್ಲ ಕರೆಕ್ಟ್ ಆಗಿದೆ. ಒಂಚೂರು ನಿಜ ಸಪ್ಪೆ ಆಯ್ತಾ, ಉಪ್ಪು ಹಾಕ್ಬೇಕು. ಆ ಚಿತ್ರಾನ್ನ ನೋಡ್ತೀನಿ ತಡಿ.
ಚಿತ್ರಾನ್ನ ಮಾವಕಾಯಿ ಚಿತ್ರಾನ್ನ ಒಂಚೂರು ಹುಳಿನೇ ಅದೇ ಅದು 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 ಹುಳಿ ಮಾವಕಾಯಿ ಅಲ್ವಾ ಅದಕ್ಕೆ ಅಷ್ಟ ಸಾಕು ಕಷ್ಟಗದೆ ಇದು ಅಷ್ಟೆ ಹೋಳಿಗೆನೂ ಅಷ್ಟೆ ಕರೆಕ್ಟಾಗಿ ಸಿಹಿ ಎಲ್ಲ ಕರೆಕ್ಟಾಗಿ ಬಂದಿದೆ ಕಾಯಿಯನ್ನು ತಗೊಂಡಿದ್ದೀನಿ ಹೋಳಿಗೆ ಸಾಂಬಾರು ಹೋಳಿಗೆ ಸಾಂಬಾರು ಇಲ್ಲೇ ಒಂಚೂರು ಮೇಲೆ ಹಾಕೊಂಡಿದ್ದೆ ನಾನು ಇಲ್ಲಿ ತಿರುಗಿ ಎದ್ದೋಗೋಕ್ಕಾಗಲ್ಲ ಕಾಲು ಬೇರೆ ಉರಿತಾ ಇದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡು ಸಾರು ಸಪ್ಪೆ ರುಚಿ ಮಾತ್ರ ಸಕ್ಕತ್ತಾಗಿದೆ ಸಿಹಿ ತುಂಬ ಸಿಹಿ ಏನಿಲ್ಲ ಸರ್ ನೀನು ಈಗ ಹೋಗಿ ಆಯ್ತು ಮೀನು ಹಾಕೊಳಕ್ಕೆ ಮುಂಚೆಗೆ ಒಂಚೂರು ಉಪ್ಪು ಆಯ್ತು ಆಯ್ತು ಇಲ್ಲೇ ಇದೆ ಮಧ್ಯಾಹ್ನ ಮತ್ತೆ ಸ್ವಾತಿ ಏನಾದ್ರು ಬಂದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾದ್ರೆ ಏನು ಮಾಡ್ತೀನಿ ಸರಿ ಸರಿ ಹೆಂಗಿತ್ತು ಬೇವು ಬೆಲ್ಲ ತಿಂತಾ ನೀರಿಗೆ ಬಂದ ಯಾವ್ದು ಕೈ ಮುಗಿದೆ ಯಜಮಾನರು ಊಟ ಮಾಡ್ತಾವ್ರು ಕೈ ಎತ್ತಲ್ಲ ಜಡ್ಗೈ ಹೆಂಗದ ಹಾಂ ಮಾತಾಡೋ ಮಾತಿಲ್ಲದೆ ಉಪ್ಪಿಟ್ಟು ಹೆಂಗದ ಕಾಯಲು ಚೆನ್ನಾಗೈತೆ ಉಪ್ಪಿಟ್ಟು ಚೆನ್ನಾಗೈತೆ ಕೊಸಂಬರಿ ಹಾಕೋಣ ಹ್ಞೂ ಚೆನ್ನಾಗಾಯ್ತಾ ಚೆಂಬಕ್ಕೆ ತಾನೆ ಒಡೆ ಚೆನ್ನಾಗಿ ರೆಡಿ ಆಗವನೆ ಯಾವಾಗಲೂ ಹೊರದೋಗಿರೋ ಜೀನ್ಸ್ ಹಾಕೋತಿದ್ದೆ ಒಳ್ಳೆ ಜೀನ್ಸ್ ತೊಗೊಳಾನೆ ಒಳ್ಳೆ ಶರ್ಟು ನಮ್ಮ ಹುಡುಗಿ ಕೊಡ್ತೀವಿ ಚೆನ್ನಾಗಿದೆ ಚೆನ್ನಾಗೈತೆ ಆಯಿತು ಯಜಮಾನ್ ಊಟ ಮಾಡ್ತಾವ್ರು ನಾನು ಇನ್ನು ಎಷ್ಟದೆ ಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಅವನು ಈಗ ಬಂದನಲ್ಲ ಕೈ ಮುಗಿದಿ ಬೇವು ಬೆಲ್ಲ ತಿಂದು ಬೇವು ಬೆಲ್ಲ ತಿಂದ ನೀರು ಕುಡಿತಾನೆ ಬೇವು ಬೆಲ್ಲ ತಿಂದ್ಬಿಟ್ಟು ನೀರು ಕುಡಿಬಾರ್ದು ಅಂತ ಹೇಳುವಾಗ